ನಮಸ್ಕಾರ. ನನ್ನ ಹೆಸರು ಸಿದ್ದರಾಮೇಶ್ವರ ಗೌಡ ಅಂತೇಳಿ, ಚಾರ್ಟರ್ಡ್ ಅಕೌಂಟೆಂಟ್, ಈ ಗುಡಿಯ ಟ್ರಸ್ಟಿ ಕೂಡ ನಾನು. ಇದು ಅನಾದಲಿಂಗೇಶ್ವರ ದೇವಸ್ಥಾನ ಅಂತೇಳಿ, ಸುಮಾರು 70-80 ವರ್ಷಗಳ ಹಿಂದ್ಗಡೆ ಮೆಟ್ರಿ ಮಾದೇವತನವರು ಸ್ಥಾಪಿಸತಕ್ಕಂತ ಒಂದು ಐತಿಹಾಸಿಕ ಮತ್ತು ಪವಾಡ ಭರಿತ ಸ್ಥಳ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಸಾಕಷ್ಟು ಇತಿಹಾಸ ಉಳ್ಳಂತ ಒಂದು ದೇವಸ್ಥಾನ. ಪ್ರತಿ ವರ್ಷದಿಂದ ಈ ವರ್ಷ ಕೂಡ ನಾವು ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸರ್ಕಾರದ ಆದೇಶ ಅನುಸಾರವಾಗಿ ನಾವು ಮಡಿಕೇರಿಗಷ್ಟೇ ನಮ್ಮ ಕಾರ್ಯಕ್ರಮ ಸೀಮಿತ ಮಾಡ್ಕೊಂಡಿದ್ವಿ. ಜೊತೆಗೆ ರಥೋತ್ಸವ ದಿವಸ ನಾವು ಅಗ್ನಿಕುಂಡ ಇರುತ್ತೆ, ವೀರಭದ್ರೇಶ್ವರ ಅಗ್ನಿಕುಂಡ, ಉದಯ 5 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ನೆರವೇರುತ್ತೆ. ಇದರ ಜೊತೆಗೆ ಇದು ನೋಡಿ, ಅಂದ್ರೆ ಸಿಟಿಯ ಮಧ್ಯಭಾಗದಲ್ಲಿ ಇರತಕ್ಕಂತ ಒಂದು ಪವಿತ್ರ ಸ್ಥಳ. ಇದಕ್ಕೆ ಸಾಕಷ್ಟು ಕೊಡುಗೈ ದಾನಿಗಳಿಂದ ಈ ದೇವಸ್ಥಾನ ಏಳಿಗೆ ಆಗ್ತಾ ಇದೆ, ಇನ್ನು ಹೆಚ್ಚೆಚ್ಚು ಪ್ರಚಲಿತವಾಗ್ತದೆ ಅಂತ ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯ ಪಡೆಯುತ್ತೇನೆ. ಧನ್ಯವಾದಗಳು.